ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ಹೇಳಿ. ನಮಸ್ತೆ, ಹೇಳ್ರಿ, ಕೇಳಿಸ್ತದೆ? ಹಲೋ, ಹೇಳ್ರಿ, ಕೇಳಿಸ್ತಾ ಇದೆ? ಕಾರವಾರದಿಂದ ಫೋನ್ ಮಾಡ್ತಿರೋದು ನಾಯಕ್ ಅಂತ. ಹೇಳ್ರಿ ನಾಯಕ್ ಅವರೇ. ಸರ್, ನನಗೆ ಈ ಮಂಡಿ ನೋವು, ಇದು ನೀದಲ್ಲಿ. ಓಕೆ, ಆ ಚೇಪನ ಕೆಳಗಡೆ. ಅದೇ ನಾನು ಬೆಂಗಳೂರು ಹೋಗಿ ಫೋರ್ಟಿಸ್ಟಲ್ಲಿ ಅದಕ್ಕೆ ಎಕ್ಸ್ರೇ ಎಕ್ಸ್ರೇ ಎಲ್ಲ ಮಾಡಿಸ್ತೇನೆ. ನಾನು ನೋಡ್ತಾ ಇದ್ದೆ, ಒಂದು ಡಾಕ್ಟರ್ ಇದ್ರು, ಅವ್ರು ಅದೇ ಹೇಳ್ತಾರೆ ಸ್ವಲ್ಪ ಮೈಲ್ಡ್ ಆಗಿ ಸೌದ್ ಇದೆ, ಇದು 2 ತಿಂಗಳಿಂದ ನೋವಿದೆ. ಗೊತ್ತಾಯ್ತು, ಇದು ಆಸ್ಟ್ರಿಯೋ ಆರ್ಥ್ರೈಟಿಸ್ ಅಂತಾರೆ. ಶುಗರ್ ಬಿ ಪಿ ಏನು ಇಲ್ವಲ್ಲ? ಇಲ್ಲ ಸರ್, ಅದಿಲ್ಲ. ತೊಂದರೆ ಇಲ್ಲ, ಏನು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಸಿಂಪಲ್, ಅದಕ್ಕೆ ಕಾರ್ಡಿಯೋವ್ಯಾಸ್ಕ್ಯುಲರು ಮತ್ತು ಇಮ್ಯೂನ್ ಕೇರು ಮತ್ತು ಆರ್ಥೋ ಕೇರ್ ಅಂತ ಬೆಳಗ್ಗೆ ಮತ್ತು ಸಂಜೆ ತಗೊಳ್ಬೇಕು. ಆಮೇಲೆ 2 ಸರಿ ಅಗಸೆ ಮಜ್ಜಿಗೆ, ಆಮೇಲೆ 2 ಸರಿ ಹಸಿ ತರಕಾರಿ ಜ್ಯೂಸು, ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ತಿನ್ನಬೇಕು. ಆಮೇಲೆ 1 ಸರಿ ಬೆಳ್ಳುಳ್ಳಿ, ಶುಂಠಿ, ಮೆಂತ್ಯಕಾಳು ತಿನ್ನಬೇಕು. ಸೊ ಆಮೇಲೆ ಸೊಪ್ಪಿನ ಪಲ್ಯ ಜಾಸ್ತಿ ತಿನ್ನಬೇಕು. ಮತ್ತು ನಾನ್ ವೆಜಿಟೇರಿಯನ್ ಇದ್ದರೆ ಫಿಶ್ ತಿಂದರೆ ಇನ್ನೂ ಚೆನ್ನಾಗಿ ಒಳ್ಳೆಯದು. ಬಟ್ ಅದು ಫಿಶ್ ಹೆಂಗೆ ಮಾಡಬೇಕು ಅಂತ ಕ್ಲಿಯರಾಗಿ ಹೇಳಿದ್ದೀನಿ. ವೆಜಿಟೇರಿಯನಿಗೆ ಸೊಪ್ಪಿನ ಪಲ್ಯ ಮತ್ತು ತರಕಾರಿ ಪಲ್ಯಗಳು ಮತ್ತು ಸಲಾಡ್ಸು, ಡ್ರೈ ಫ್ರೂಟ್ಸು. ಇವನ್ನ ಡ್ರೈ ಫ್ರೂಟ್ಸಲ್ಲಿ ಒಣಕೊಬ್ಬರಿ ಅನ್ನೋ ತುಂಬ ಒಳ್ಳೆಯದು. ಸೊ ಅದನ್ನು ಇದಾಯಿತು ಅಂತಂದರೆ ನಿಮಗೆ 1 ತಿಂಗಳಲ್ಲೇ ಯು ವಿಲ್ ಸಿ ದಿ ಎನಾರ್ಮಸ್ ಚೇಂಜಸ್. ವರ್ಲ್ಡಲ್ಲಿ ಸೈನ್ಸ್ ಇಲ್ಲ, 1 ಸರಿ ಸವತ್ತು ಅಂದರೆ ಮತ್ತೆ ಅದಾಗೋದಿಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಅದನ್ನು ಅಷ್ಟೇ, ಎಲ್ಲ ಆರ್ಗನ್ಸಲ್ಲೂ ಅಷ್ಟೇ. 1 ಸರಿ ಡಿಸ್ಫಂಕ್ಷನಲ್ ಆಯಿತು ಅಂದರೆ ಅದರಲ್ಲಿ ಸೆಲ್ ರೀಜನರೇಟ್ ಆಗಲ್ಲ. ಎಷ್ಟು ಇದೆಯೋ ಅದು ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಮೆಕ್ಯಾನಿಕಲಿ ಅದನ್ನು ಇದು ಕಪ್ಪೆಲ್ಲ ರಿಪ್ಲೇಸ್ಮೆಂಟ್ ಮಾಡಿಕೊಡ್ಬೇಕು ಅದೆಲ್ಲ ಅಂತ ಹೇಳೋದು. ಬಟ್ ಈಗ ನಾನು ಮಾಡಿರೋ ಒಂದು ಸೈನ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಬಟ್ ಹಾನೆಸ್ಟಾಗಿ ಫಾಲೋ ಮಾಡಬೇಕು. ಆನೆಸ್ಟಾಗಿ ಫಾಲೋ ಮಾಡ್ತಂದರೆ 1 ತಿಂಗಳಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂದರೆ ದೆನ್ ನೀವು ಫರ್ದರ್ ಕಂಟಿನ್ಯೂ ಮಾಡಿ. ಆನೆಸ್ಟಾಗಿ ಫಾಲೋ ಮಾಡದೇ ತೊಗೊಂಡ್ಬಿಟ್ಟು ಏನು ನನಗಾಗಲಿಲ್ಲ ಅಂತಂತಂದರೆ ಚೆನ್ನಾಗಿರೋದಿಲ್ಲ. ನನಗೆ ಒಂಥರ ಪೇಯ್ನ್ ಆಗ್ತದೆ ಆವಾಗ. ಸೊ ಒಂದು, ವೇಸ್ಟ್ ಆಫ್ ಮನಿ. ಎರಡನೇದು, ಡೆವಲಪ್ ಮಾಡಿರೋದನ್ನು ಸೈನ್ಸನ್ನು ನೀವು ಫಾಲೋ ಮಾಡಿಲ್ಲ ಅಂತ. ಸೊ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಇದಾಗ್ತದೆ. ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ಮಾತನಾಡಿ ಸರ್, ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳ್ರಿ ಸರ್. ನಮಗೆ ಅಲರ್ಜಿ ಇದೆ ಕೈಯಲ್ಲಿ. ಅಲರ್ಜಿ ಅಂದ್ರೆ, ಅಲರ್ಜಿ ಅಂದ್ರೆ ಕೆಮ್ಮುನೋ ಅಥವಾ ಮೈ ಕೆರೆತನೋ? ಸರ್, ಕೈ ಮಾತ್ರ ತುಂಬಾ ಹಿಚ್ಚಿಂಗ್. ಓಕೆ, ಅದು ತಡ್ಕೊಳಕ್ಕೆ ಅದರ ಅಷ್ಟು ಕಷ್ಟ ಬರುತ್ತೆ ಸರ್. ಎಷ್ಟು ವರ್ಷಿಂಗ್ ಇದೆಯಮ್ಮ? ಸರ್, ಇವಾಗ ಒಂದು ರೀಸೆಂಟ್ ಆಗಿ 6 ತಿಂಗಳಿಂದ ಆಗಿದೆ ಸರ್. ಏ, 20 ವರ್ಷ 25 ವರ್ಷ ಇರೋದೆಲ್ಲ 1 ತಿಂಗಳಲ್ಲಿ ಹೋಗ್ತೈತೆ. ನಿಮ್ಮದು 6 ತಿಂಗಳಿಂದ ಆಯಿತು ಅಂತಂದರೆ ಏನೂ ಚಿಂತೆ ಮಾಡಬೇಡ್ರಿ. 1 ತಿಂಗಳು ಒಳಗಡೆ ಯಾವ ಟೈಮ್ನಲ್ಲಿ ಬೇಕಾದ್ರೂ ಡಿಸಪಿಯರ್ ಆಗ್ಬೋದು. ಕರೆಕ್ಟಾಗಿ ಹೇಳ್ರಿ, ಅವ್ರು ಕರೆಕ್ಟಾಗಿ ನಮ್ಮ ಅವ್ರ ಪ್ರೋಟೋಕಾಲ್ ಕರ್ತಾರೆ ಲಿವರ್ದು. ಲಿವರ್ ಅದೇ, ಅದರಲ್ಲಿ ಥೈರಾಯ್ಡ್ ಇದ್ದರೆ ಅದು ನಾರ್ಮಲ್ ಆಗುತ್ತೆ, ಅದರ ಮೆಡಿಕೇಷನ್ಸ್ನು ಕಡಿಮೆ ಮಾಡಬೇಕಾಗ್ತೈತೆ. ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದು ಇದರಲ್ಲಿ ಇದಾಗುತ್ತೆ. ಶುಗರ್ ಇದ್ದರೆ ಅದು ಇದಾಗುತ್ತೆ. ಏನೂ ಚಿಂತೆ ಮಾಡೋಕ್ಕೋಗ್ಬೇಡ್ರಿ.